ನಮಸ್ಕಾರ ವೀಕ್ಷಕರೇ, ರಂಜಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈಗ ಆಲ್ರೆಡಿ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದಿದ್ದೀರಾ. ಕೆಲವೊಬ್ಬರಿಗೆ ಆಲ್ರೆಡಿ ಹಣ ಅಕೌಂಟಿಗೆ ರೀಚ್ ಆಗಿದೆ, ಫೋನಿಗೆ ಮೆಸೇಜ್ ಬಂದಿದೆ. ಆದರೆ ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಕೆಲವೊಬ್ಬರು ಅಮೌಂಟು ರೀಚ್ ಆಗಿರೋ ಅಕೌಂಟು ಡೆಡ್ ಆಗಿದೆ, ಜೊತೆಗೆ ಅವ್ರದ್ದು ಡೆಬಿಟ್ ಕಾರ್ಡ್ ಕೂಡ ಡೆಡ್ ಆಗಿದೆ, ಮತ್ತು ಆ ಅಕೌಂಟ್ ಆ್ಯಕ್ಟಿವ್ ಇಲ್ಲ. ಮೇನ್ ರೀಸನ್ ಅಕೌಂಟ್ ಅವ್ರದ್ದು ಆ್ಯಕ್ಟಿವ್ ಇಲ್ಲ. ಆ ಟೈಮಲ್ಲಿ ನಾವು ಅಮೌಂಟನ್ನು ಹೇಗೆ ಡ್ರಾ ಮಾಡೋದು ಅಂತ ನೀವೆಲ್ಲ ಚಿಂತೆಯಲ್ಲಿದ್ದೀರಲ್ವಾ. ಈಗ ಅದು ಹೇಗೆ ಅಂತ ನಾನು ನಿಮ್ಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಮೆಥಡನ್ನು ನೀವು ಒನ್ ಬೈ ಒನ್ ಫಾಲೋ ಮಾಡಿದರೆ ತುಂಬ ಈಸಿಯಾಗಿ ನೀವು ಹಣವನ್ನು ಡ್ರಾ ಮಾಡ್ಬೋದು. ನೋಟ್ ಮಾಡ್ಕೊಳ್ಳಿ. ಎಕ್ಸಾಂಪಲಿಗೋಸ್ಕರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ತೊಗೊಂಡಿದ್ದೀನಿ. ಇದು ಅದರದ್ದು ಅಕೌಂಟ್ ಆ್ಯಕ್ಟಿವೇಷನ್ ಫಾರ್ಮು. ಓಕೆ, ಈಗ ಇದನ್ನು ಹೇಗೆ ಫಿಲ್ ಮಾಡೋದು ಅಂತ ನೋಡ್ಕೊಳ್ಳಿ. ಇಲ್ಲಿ ಫ್ರಮ್ ಇದೆಯಲ್ಲ, ಅಲ್ಲಿ ನಿಮ್ಮ ನೇಮನ್ನು ಫಿಲ್ ಮಾಡಬೇಕು. ನಿಮ್ಮ ನೇಮು, ಅಡ್ರೆಸ್ಸು, ಈ ಕಡೆ ಡೇಟು, ಡೇಟನ್ನು ಫಿಲ್ ಮಾಡೋಣ. ಆಮೇಲೆ ಪ್ಲೇಸ್, ಬ್ರ್ಯಾಂಚ್ ಪ್ಲೇಸ್ ಯಾವುದು ಅಂತ. ಆಮೇಲೆ ಇಲ್ಲಿ ಮ್ಯಾನೇಜರ್ ಅವ್ರಿಗೆ ಇದು ಮಾಡಬೇಕು. ಆಲ್ರೆಡಿ ಇದರಲ್ಲಿ ಮೆನ್ಷನ್ ಇದೆ, ಅದ್ರ ಪ್ಲೇಸ್ ಮಾತ್ರ ನಾನು ಬರೆದಿದ್ದೀನಿ. ಆಮೇಲೆ ಇಲ್ಲಿ ಸಬ್ಜೆಕ್ಟು, ಅದು ಏನು ಟಾಪಿಕ್ ಅಂತ ಹೇಳಿ ಇದೆ ಕೂಡ, ಅದನ್ನು ಇದು ಮಾಡಿದ್ದಾರೆ, ಅವ್ರು ಆಲ್ರೆಡಿ ಬರೆದಿದ್ದಾರೆ. ಇಲ್ಲಿ ಅಕೌಂಟ್ ನಂಬರು, ಅಕೌಂಟ್ ನಂಬರನ್ನು ನಾನು ಯಾವುದೇ ಅಕೌಂಟ್ ನಂಬರ್ ತೊಗೊಂಡಿಲ್ಲ, ಒಂದು ರ್ಯಾಂಡಮ್ ಆಗಿ ನಂಬರ್ ತೊಗೊಂಡಿದ್ದೀನಿ. ಅಲ್ಲಿ ನಿಮ್ಮ ಅಕೌಂಟ್ ನಂಬರನ್ನು ಹಾಕಬೇಕು. 0 to 10 ವರೆಗೂ ಅಕೌಂಟ್ ನಂಬರ್ ತೊಗೊಂಡಿದ್ದೀನಿ. ಅಲ್ಲಿ ನಿಮ್ಮ ಅಕೌಂಟ್ ನಂಬರನ್ನು ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ರೀಸನ್ ಕೇಳ್ತಾರೆ. ನಾನು ಡ್ಯೂ ಟು ಇಲ್ನೆಸ್ ಅಂತ ಹೇಳಿ ಫಿಲ್ ಮಾಡಿದ್ದೀನಿ. ಲಾಸ್ಟಿಗೆ ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಬೇಕು. 100 ರುಪೀಸನ್ನು ಕೊಟ್ಟು ಅಲ್ಲಿ ಅಕೌಂಟ್ ಆಕ್ಟಿವೇಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಚಲನ್ ಫಿಲ್ ಮಾಡಬೇಕಾಗತ್ತೆ. ಆ ಚಲನ್ ಫಿಲ್ ಮಾಡೋದನ್ನು ಇಲ್ಲಿ ನಾನು ತೋರಿಸಿದ್ದೀನಿ ನೋಡಿ. ಫಸ್ಟು ಅಕೌಂಟ್ ನಂಬರು, ಆಮೇಲೆ ಅದು ಅಕೌಂಟ್ ಯಾರ್ದು ಅನ್ನೋ ಅಂತ ಹೇಳಿ ಅಕೌಂಟ್ ಹೋಲ್ಡರ್ದು ನೇಮು, ಜೊತೆಗೆ ಎಷ್ಟು ರುಪೀಸ್ ಅನ್ನ ಅಂತ ಹೇಳಿ ಒಂದು ಸಾರಿ. ಆಮೇಲೆ ಅದನ್ನ ವರ್ಡಲ್ಲಿ ಒಂದು ಸಾರಿ ಬರೆಯೋದು. ಈಗ ನಾವು ಇದನ್ನೆಲ್ಲ ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕು. ಇದಕ್ಕೆ ನಾವು ಆಧಾರ್ ಕಾರ್ಡನ್ನು ಅಟ್ಯಾಚ್ ಮಾಡಬೇಕು. ನಾರ್ಮಲಾಗಿ ಬ್ಯಾಂಕಲ್ಲಿ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಯಾವುದಾದ್ರು ಪರ್ಮನೆಂಟ್ ಅಡ್ರೆಸ್ ಇರುವಂಥ ವೋಟರ್ ಐ ಡಿ ಆಧಾರ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕು. ನಾರ್ಮಲಾಗಿ ಆಧಾರ್ ಕಾರ್ಡನ್ನೇ ಕೇಳ್ತಾರೆ. ಈಗ ನಾವು ಇದನ್ನು ಸಬ್ಮಿಟ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ನಮ್ಮ ಅಕೌಂಟ್ ಆಕ್ಟಿವೇಟ್ ಆದಂಥ 2 to 3 ಡೇಸ್ ನಂತರ ಪೋಸ್ಟ್ ಆಫೀಸ್ ಅಥವಾ ನಿಮ್ಮ ಹತ್ತಿರ ಸೈಬರ್ಗಳು, ನಿಮ್ಮ ನೆನಪಿರಲಿ, ಪೋಸ್ಟ್ ಆಫೀಸ್ ಅಥವಾ ನಿಮ್ಮ ಹತ್ತಿರದ ಸೈಬರ್ಗಳಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟು, ನಿಮ್ಮ ಥಂಬ್ ಲೈನನ್ನು ಕೊಟ್ಟು ಅಮೌಂಟನ್ನು ಡ್ರಾ ಮಾಡಬಹುದು. ಇದು ನಿಮಗೆ ಈಸಿ ವಿಧಾನ. ಯಾಕಂದರೆ ಕೆಲವೊಬ್ಬರ ಹತ್ರ ಫೋನ್ ಇರೋದಿಲ್ಲ, ಕೆಲವೊಬ್ಬರಿಗೆ ಪದೇ ಪದೇ ಬ್ಯಾಂಕಿಗೆ ಹೋಗೋದಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ಇದು ಇರುವಂಥ ಈಸಿ ಅಂದರೆ ಇದೆ, ಸೈಬರಿಗೆ ಹೋಗಿ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ನಿಮ್ಮ ಅಮೌಂಟನ್ನು ನೀವು ತುಂಬ ಸುಲಭವಾಗಿ ಡ್ರಾ ಮಾಡ್ಕೋಬಹುದು. ನಿಮ್ಮ ಹಣವನ್ನು ಹೇಗೆ ಸುಲಭವಾಗಿ ಡ್ರಾ ಮಾಡೋದು ಅಂತ ಗೊತ್ತಾಯ್ತಲ್ಲ. ಪ್ಲೀಸ್ ಇದನ್ನು ಒಂದ್ಸರಿ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.